ಕಾನೂನಿನ ಸುವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅನೇಕ ಸಾರಿ ಹೇಳಿದ್ದೀನಿ, ಕಾನೂನಿನ ಸುವ್ಯವಸ್ಥೆ ಇದ್ದರೆ ರಾಜ್ಯದ ಅಭಿವೃದ್ಧಿನೂ ಕೂಡ ತಾನಾಗೆ ಆಗ್ತದೆ. ಅಭಿವೃದ್ಧಿಗೂ ಕಾನೂನು ಸುವ್ಯವಸ್ಥೆಗೂ ಪರಸ್ಪರ ಸಂಬಂಧ ಇದೆ. ಅದಕ್ಕೋಸ್ಕರ ಕಾನೂನಿನ ಸುವ್ಯವಸ್ಥೆಯನ್ನು ನಾವು ಕಟ್ಟುನಿಟ್ಟಾಗಿ ಮಾಡಬೇಕು. ಯಾರೇ ವ್ಯಕ್ತಿ, ಅವನು ದೊಡ್ಡವನಿರಲಿ ಚಿಕ್ಕವನಿರಲಿ, ಶ್ರೀಮಂತ ಇರಲಿ ಬಡವ ಇರಲಿ, ನ್ಯಾಯ ಕೇಳಿ ಪೊಲೀಸ್ ಸ್ಟೇಷನ್ಗೆ ದೂರು ತಗೊಂಡು ಬಂದಾಗ ಇನ್ವೇರಿಯಬಲಿ ಆ ದೂರನ್ನು FIR ಮಾಡಬೇಕು. ಅವನನ್ನು ಗೌರವಯುತವಾಗಿ ಸೌಜನ್ಯದಿಂದ ಕಾಣಬೇಕು. ಅವನಿಗೆ ಧೈರ್ಯ ತುಂಬಿ ಕಳಿಸ್ಕೊಡ್ಬೇಕು. ನಾವು ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ, ಅವನಲ್ಲಿ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಬಹಳ ಸ್ಪಷ್ಟವಾಗಿ ಪೊಲೀಸ್ನವರಿಗೆ ನಾನು ಹೇಳಿದ್ದೀನಿ. ಪೊಲೀಸ್ನವರು ಅನೇಕ ಜನ ಪೊಲೀಸ್ನವರು ದರ್ಪ ಬಿಟ್ಟು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ. ಅನೇಕ ನಗರಗಳಲ್ಲಿ ರೌಡಿಗಳಿದ್ದಾರೆ, ದರೋಡೆಕೋರರಿದ್ದಾರೆ, ಕಳ್ಳತನ ಮಾಡೋರಿದ್ದಾರೆ. ಆಮೇಲೆ ಸುಳ್ಳು ಸುದ್ದಿ ಹರಡ್ಸೋರಿದ್ದಾರೆ, ಕ್ಲಬ್ ನಡೆಸೋರಿದ್ದಾರೆ, ಜೂಜು ಕೇಂದ್ರಗಳನ್ನು ನಡೆಸೋರಿದ್ದಾರೆ, ಬೆಟ್ಟಿಂಗ್ ನಡೆಸ್ತಕ್ಕಂಥದ್ದಿದೆ. ಇವೆಲ್ಲಕ್ಕೂ ಕಡಿವಾಣ ಹಾಕಬೇಕು. ನಾನು ನನ್ನ ಅನುಭವದಿಂದ ಒಂದು ಮಾತನ್ನು ಹೇಳಿದ್ದೇನೆ. ಯಾವ ಸ್ಟೇಷನ್ನಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಇರ್ತಾರೆ, ಅವರ ಗಮನಕ್ಕೆ ಬರೋದೇ ಯಾವ ಅಫೆನ್ಸ್ ಕೂಡ ಅವರ ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನ್ನಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಈ ಅಪರಾಧಗಳನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀನಿ. ನಾವು ಕೆಳ ಹಂತದ ಅಧಿಕಾರಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಒಂದು ಭಾಗ, ಸಾಮಾನ್ಯವಾಗಿ ಮೇಲ್ ಹಂತದ ಅಧಿಕಾರಿಗಳನ್ನು ಬಿಟ್ಬಿಡ್ತೀವಿ. ಅದಕ್ಕೆ ಹೇಳಿದ್ದೀನಿ, ನೀವು ಪ್ರತಿಯೊಬ್ಬರು ಕೂಡ ಮನೆಯಿಂದ ಅಥವಾ ಪೊಲೀಸ್ ಸ್ಟೇಷನ್ನಿಂದ ಕೂತ್ಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕಾಗಲ್ಲ. ನೀವು ಪೊಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಬೇಕು, ಗಸ್ತು ಮಾಡಬೇಕು, ನಿಮ್ಮ DCP ಇರ್ತಕ್ಕಂಥ ವ್ಯಾಪ್ತಿನಲ್ಲಿ, ನಗರಗಳಲ್ಲಿ ಅಥವಾ SPಗಳಿರ್ತಕ್ಕಂಥ ವ್ಯಾಪ್ತಿನಲ್ಲಿ ಅಪರಾಧಗಳು ನಿಯಂತ್ರಣ ಆಗದೆ ಹೋದರೆ ನಾವು DCPಗಳನ್ನು SPಗಳನ್ನು ಜವಾಬ್ದಾರರನ್ನಾಗಿ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತಗತ್ತೀವಿ ಅಂತ ಹೇಳಿ. ಬರೀ ಕೆಳ ಹಂತದ ಅಧಿಕಾರಿಗಳನ್ನ ಶಿಕ್ಷೆ ಮಾಡೋದಲ್ಲ, ಹಿರಿಯ ಅಧಿಕಾರಿಗಳನ್ನು ಕೂಡ ನಾವು ನಿಮಗೆ ಶಿಕ್ಷೆ ಕೊಡ್ತೇವೆ ನಮ್ಮ ಸರ್ಕಾರ ಅಂತಕ್ಕಂಥದ್ದು. ಇನ್ನೂ ಒಂದು ಮಾತು ಮುಂದೆ ಹೋಗಿ ಹೇಳಿದ್ದೀನಿ, ಒಳ್ಳೆಯ ಕೆಲಸ ಮಾಡೋರಿಗೆ ನಮ್ಮ ಸರ್ಕಾರ ಪ್ರೋತ್ಸಾಹಿಸ್ತದೆ, ಉರ್ದುಂಬಿಸ್ತದೆ, ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಮಾಡ್ತದೆ. ಆದರೆ ತಪ್ಪಿತಸ್ಥರಿಗೆ
ಕರ್ತವ್ಯ ಲೋಪವೇ ಸಿಗ್ತಕ್ಕಂಥ ಅಧಿಕಾರಿಗಳಿಗೆ ಯಾವ ಕಾರಣಕ್ಕೂ ಸಹಿಸಲ್ಲ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತೇವೆ ಅಂತಕ್ಕಂಥ ಮಾತು. ಇವತ್ತು ಎಲ್ಲ ಬೆಟ್ಟಿಂಗು ಡ್ರಗ್ಸ್ ಮೆನೇಜ್ ಇವತ್ತು ಯುವ ಸಮುದಾಯ ಹಾಳಾಗ್ತಾ ಇದೆ. ಆ ಡ್ರಗ್ಸ್ ಅನ್ನ ಎರಾಡಿಕೇಟ್ ಮಾಡಬೇಕು, ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದ್ರೆ ಒಂದು ಸ್ಪೆಷಲ್ ಟೀಮನ್ನು ಕೂಡ ರಚನೆ ಮಾಡಿಕೊಂಡು ಪೊಲೀಸ್ನವರು ಆ ಕೆಲಸ ಮಾಡಬೇಕು. ಇದು ಒಂದು ಅಭಿಯಾನದ ರೀತಿಯಲ್ಲಿ ಮಾಡಬೇಕಾಗ್ತದೆ. ಎ ಸ್ಪೆಷಲ್ ಡ್ರೈವ್ ಟು ಎರಾಡಿಕೇಟ್ ಡ್ರಗ್ಸ್ ಮೆನೇಸ್. ಆಮೇಲೆ ಯಾರಿಗೂ ಕೂಡ ಕಾನೂನು ಕೈಗೆ ತಗೊಳ್ಳಲಿಕ್ಕೆ ಬಿಡಬಾರದು. ಮಿಸ್ಇನ್ಫಾರ್ಮೇಷನ್ ಮಾಡ್ತಕ್ಕಂಥ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಕ್ಕಂಥ ದ್ವೇಷದ ಸ್ಪೀಚ್ಗಳನ್ನು ಮಾಡ್ತಕ್ಕಂಥ, ದ್ವೇಷದ ಭಾಷಣಗಳು ಮಾಡ್ತಕ್ಕಂಥವ್ರು ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತ ಹೇಳಿದ್ದೇನೆ. ಜೊತೆಗೆ ಫಿರ್ಯಾದ ಇಲ್ಲೇ ಹೋದರೂ ಕೂಡ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಫಿರ್ಯಾದ್ದಾರರು ಇಲ್ಲೇ ಹೋದರೂ ಕೂಡ ಪೊಲೀಸ್ನವರೇ ಸುವೋಮೋಟೋ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ಒಟ್ಟಾರೆಯಾಗಿ ಜನರ ನಂಬಿಕೆ ವಿಶ್ವಾಸವನ್ನು ಪೊಲೀಸ್ನವರು ಗಳಿಸ್ಕೋಬೇಕು. ಅದಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೂಡ ತಗೋಬೇಕು. ಅದಕ್ಕೆ ನಮ್ಮ ಪೂರ್ಣ ಸಹಕಾರ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ.